ವೀಕ್ಷಕರೇ, ಸೃಷ್ಟಿಯಲ್ಲಿ ರಾಕ್ಷಸರ ಅಟ್ಟಹಾಸ ಎಲ್ಲೆ ಮೀರಿದಾಗ ಮಹಾವಿಷ್ಣುವು ಅವತಾರಗಳನ್ನ ತಾಳಿ ಅವರನ್ನ ಸಂಹರಿಸಿ ಜಗತ್ತಿಗೆ ಶಾಂತಿಯನ್ನ ನೀಡಿದ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದ್ದು, ಶ್ರೀಮನ್ನಾರಾಯಣ ದಶಾವತಾರಗಳಲ್ಲಿ ಉಗ್ರ ನರಸಿಂಹನ ಅವತಾರ ಕೂಡ ಒಂದು. ಉಗ್ರ ನರಸಿಂಹನಿಗೆ ನಮ್ಮ ದೇಶದಲ್ಲಿ ಕಟ್ಟಿರುವ ಆಲಯಗಳ ಸಂಖ್ಯೆ ಬಹಳಷ್ಟಿದೆ. ಅನೇಕ ಉಗ್ರ ನರಸಿಂಹ ಪುಣ್ಯ ಕ್ಷೇತ್ರಗಳ ಸಾಲಿಗೆ ಈ ಕ್ಷೇತ್ರ ಕೂಡ ಸೇರಿಕೊಳ್ಳುತ್ತೆ. ಎಷ್ಟೇ ಕಠಿಣವಾದ ಸಮಸ್ಯೆಗಳನ್ನ ಹೊತ್ತು ಈ ದೇವರ ಮುಂದೆ ಹೋದ್ರೂ ಆ ಕಷ್ಟಗಳಿಗೆ ಪರಿಹಾರವನ್ನ ಇಲ್ಲಿ ನೆಲೆಸಿರುವ ಭಗವಂತ ನೀಡ್ತಾನಂತೆ. ಬನ್ನಿ ಹಾಗಾದ್ರೆ ಆ ದೇವಾಲಯ ಯಾವುದು ಎಂದು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸುಮಾರು 1200 ವರ್ಷಗಳಷ್ಟು ಪುರಾತನವಾದ ನರಸಿಂಹ ದೇವರಿಗೆ ಅರ್ಪಿತವಾದ ಈ ದೇಗುಲವನ್ನ ನದಿ ನರಸಿಂಹಸ್ವಾಮಿ ದೇಗುಲ ಎಂದೇ ಕರೆಯಲಾಗುತ್ತೆ. ಲಕ್ಷ್ಮೀ ಸಮೇತನಾಗಿ ಭಕ್ತರಿಗೆ ದರ್ಶನ ನೀಡುವ ಇಲ್ಲಿನ ನರಸಿಂಹ ಸ್ವಾಮಿಗಳನ್ನ ಕಣ್ವ ಮಹರ್ಷಿಗಳು ಸ್ಥಾಪನೆ ಮಾಡಿದ್ರು ಎಂಬ ಐತಿಹ್ಯವಿದೆ. ಒಂದು ಸಲ ಕಣ್ವ ಮಹರ್ಷಿಗಳ ಕನಸಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಬಂದು ನನ್ನನ್ನ ಕಾವೇರಿ ನದಿ ತಟದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸು ಎಂದು ಹೇಳಿದರ ಫಲವಾಗಿ ಈ ಕ್ಷೇತ್ರದಲ್ಲಿ ಶಕ್ತಿಶಾಲಿಯಾದ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪ್ರತಿಷ್ಠಾಪಿಸಲಾಯಿತು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಬದುಕಿನಲ್ಲಿ ನೊಂದು ಬೆಂದವರ ಪಾಲಿಗೆ ಈ ದೇವರು ಆಶಾಕಿರಣವಾಗಿದ್ದಾರೆ. ಈ ಕ್ಷೇತ್ರಕ್ಕೆ ಬಂದು ಭಕ್ತಿಯಿಂದ ಉಗ್ರ ನರಸಿಂಹ ಸ್ವಾಮಿಯ ಮೂಲ ಮಂತ್ರವಾದ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹ ಭೀಷಣ ಬ್ರಹ್ಮಂ ಮೃತ್ಯೋಂ ಮೃತ್ಯುಂ ನಮಾಮ್ಯಹಂ ಈ ಮಂತ್ರವನ್ನ ಭಕ್ತಿಯಿಂದ 48 ಬಾರಿ ಪಠಿಸಿ ತೆಂಗಿನಕಾಯಿ ಹಾಗೂ ನಿಂಬೆ ಹಣ್ಣನ್ನ ಕೈಯಲ್ಲಿ ಹಿಡಿದುಕೊಂಡು ದೇಗುಲವನ್ನ 48 ಬಾರಿ ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯನ್ನ ಆಲಯದ ಕಂಬಕ್ಕೆ ಕಟ್ಟಿ ನಿಂಬೆ ಹಣ್ಣನ್ನ ನರಸಿಂಹ ದೇವರಿಗೆ ಅರ್ಪಿಸಿದ್ರೆ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗಿ ಮನಸ್ಸಿನ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತಂತೆ. ಅಲ್ಲದೆ ನರಸಿಂಹ ಸ್ವಾಮಿಯ ಮೂಲ ಮಂತ್ರವನ್ನ ಪಠಿಸಿದವರ ದುಃಖ ನಾಶವಾಗಿ ಗ್ರಹಚಾರ ದೋಷಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತೆ. ಇನ್ನು ಈ ದೇಗುಲದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ನಡೆಯುವ ಪೂಜೆಗೆ ವಿಶೇಷವಾದ ಮಹತ್ವವಿದ್ದು, ಈ ಕ್ಷೇತ್ರದಲ್ಲಿ ನರಸಿಂಹ ಜಯಂತಿ ಶ್ರಾವಣ ಮಾಸದ ಶನಿವಾರದ ಪೂಜೆಯನ್ನ ವಿಧಿವತ್ತಾಗಿ ಆಚರಿಸಲಾಗುತ್ತೆ. ಇಲ್ಲಿ ನೆಲೆಸಿರುವ ಸ್ವಾಮಿಗೆ ಪ್ರತಿದಿನ ಪಾಂಚರಾತ್ರ ಗಮನ ರೀತಿಯಲ್ಲಿ ಪೂಜೆ ಅಭಿಷೇಕಗಳನ್ನ ಮಾಡಲಾಗುತ್ತೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಅಲಂಕಾರ ಸೇವೆ, ಅಭಿಷೇಕ ಸೇವೆ, ಕುಂಕುಮಾರ್ಚನೆ ಮುಂತಾದ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಅತ್ಯಂತ ಶಕ್ತಿಶಾಲಿಯಾದ ಈ ಪರಮಾತ್ಮನನ್ನ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ, ಸಾಯಂಕಾಲ 4 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದೆ. ಪುರಾಣ ಪ್ರಸಿದ್ಧವಾದ ಈ ಆಲಯವು ಚನ್ನಪಟ್ಟಣ ತಾಲೂಕಿನ ದೊಡ್ಡ ಮಳೂರಿನ ಬಳಿ ಇದ್ದು, ಈ ಕ್ಷೇತ್ರವು ಬೆಂಗಳೂರಿನಿಂದ 65 ಕಿಲೋಮೀಟರ್, ಮೈಸೂರಿನಿಂದ 82 ಕಿಲೋಮೀಟರ್, ಶಿವಮೊಗ್ಗದಿಂದ 279 ಕಿಲೋಮೀಟರ್, ಮಂಡ್ಯದಿಂದ 38 ಕಿಲೋಮೀಟರ್, ಚನ್ನಪಟ್ಟಣದಿಂದ 6 ಕಿಲೋಮೀಟರ್, ದೊಡ್ಡ ಮಳೂರಿನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು, ಮೈಸೂರು, ಮಂಡ್ಯದಿಂದ ಚನ್ನಪಟ್ಟಣಕ್ಕೆ ಸಾಕಷ್ಟು ಬಸ್ ಸೌಲಭ್ಯವಿದ್ದು, ಚನ್ನಪಟ್ಟಣವನ್ನ ತಲುಪಿ ಅಲ್ಲಿಂದ ಬಾಡಿಗೆ ವಾಹನ ಮಾಡಿಸಿಕೊಂಡು ಈ ಕ್ಷೇತ್ರಕ್ಕೆ ಸುಲಭವಾಗಿ ತಲುಪಬಹುದಾಗಿದೆ. ಚನ್ನಪಟ್ಟಣವು ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳಿಂದ ಮುಕ್ತರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.